ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ದಿವ್ಯಶ್ರೀ. ಈ ಕಾಮಿಡಿ ಕಿಲಾಡಿ ಅನ್ನೋ ಪಟ್ಟ ನನಗೆ ಹೇಗೆ ಸಿಕ್ತು ಅಂತ ಅಂದರೆ, ದಿವ್ಯಶ್ರೀ ಆಗಿ ನಾನು ಮಲೆನಾಡು ಅಂದರೆ ಸಕಲೇಶ್ಪುರದಲ್ಲಿ ಹುಟ್ಟಿದ್ರು, ಮೂಡಿಗೆರೆ ತಾಲೂಕಲ್ಲಿ ನಾನು ಬೆಳೆದೆ. ಎಜುಕೇಷನ್ ಎಲ್ಲ ನಾನು ಧರ್ಮಸ್ಥಳ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಮುಗಿಸಿ ಎಜುಕೇಷನ್ ಕಂಪ್ಲೀಟ್ ಆದಂಗೆ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಬೆಂಗಳೂರಿಗೆ ಬರೋಕ್ಕೆ ಮೇನ್ ರೀಸನ್ ಏನಂದರೆ, ಒಂದು ಕಂಪ್ನಿಯಲ್ಲಿ ನಾನು HR ಆಗಿ ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಕ್ವಾಲಿಫಿಕೇಷನ್ನು MCOM ಇನ್ ಮಾರ್ಕೆಟಿಂಗ್ ಆ್ಯಂಡ್ MCOM ಇನ್ HR. ಅನಿಸ್ಬೋದು ನಾನು ಕಲ್ತಿರೋದೇ ಒಂದು ಬಟ್ ಆಗಿರೋದೇ ಒಂದು ಅಂತ, ಅದಕ್ಕೂ ಒಂದು ಕತೆ ಇದೆ, ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಅದೇನು ಅಂದರೆ, ಹೀಗೆ ನಾನು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಮೈಗ್ರೇಟ್ ಆಗ್ತಿದೆ. ಆಬ್ವಿಯಸ್ಲಿ ನಿಮಗೆ ಗೊತ್ತು, ಜನರಿಗೆ ಎಷ್ಟು ಸಂಬಳ ಕೊಟ್ಟರು ಸಾಲ ಮಾಡಿ. ಹಾಗೆ ನಾನು ವರ್ಕ್ ಮಾಡ್ತಿದ್ದಿದ್ದ ಕಂಪ್ನಿಲಿ ಸಂಬಳ ಸ್ವಲ್ಪ ಕಡಿಮೆ ಅನಿಸಿದ್ದಕ್ಕೆ ಇನ್ನೊಂದು ಕಂಪ್ನಿಗೆ ಹಾರೋಕ್ಕೆ ರೆಡಿಯಾಗಿದ್ದೆ. ಸೊ ಆ ಹಾರೋ ಟೈಮ್ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ ನನಗೆ TVಯಲ್ಲಿ ಸ್ವಲ್ಪ ಗಮನ ಸೆಳೀತು. ಏನಪ್ಪ ಅಂದರೆ, ಇಡೀ ಕರ್ನಾಟಕ ಜನ ನಕ್ಸಕ್ಕೆ ಬರ್ತಾ ಇದ್ದಾರೆ ಕಾಮಿಡಿ ಕಿಲಾಡಿಗಳು ಅಂತ. ನಾನು ಅಂದ್ಕೊಂಡೆ, ಏನೆಲ್ಲ ಸರ್ಕಸ್ ಮಾಡ್ತಾರಪ್ಪ ಇವರು, ಈ TVಯವ್ರಿಗೆಲ್ಲ ಏನು ಅಂದ್ಕೊಂಡಿದ್ದೆ. ಯಾಕೆ ಗೊತ್ತಾ, ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಕೆಲಸ ಮಾಡೋ ನನಗೆ ಈ ಎಂಟರ್ಟೈನ್ಮೆಂಟ್ ಬಗ್ಗೆ ಒಂದು ರುಚಿ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹೀಗೆ ಕಂಪ್ನಿಯ ಒಂದು ಇಂಟರ್ವ್ಯೂ ಎಲ್ಲ ಸೆಲೆಕ್ಷನ್ ಆಗಿ ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗಬೇಕಾದ್ರೆ ಒಂದು ವೇಯಲ್ಲಿ ನನಗೆ ಕೆಲವು ಸ್ಟ್ಯಾಂಡೀಸು ಪೋಸ್ಟರ್ಸು ಎಲ್ಲ ಕಾಣಿಸ್ತು. ನನ್ನ ಬ್ರದರ್ ಮಾರುತಿ ಅಂತ, ಅವನಿಗೆ ನಾನು ಹೇಳಿದೆ, ನೋಡೋ ಇಲ್ಲಿ ಆಡಿಷನ್ ಏನೋ ನಡೀತಿದೆ ಕಾಮಿಡಿ ಕಿಲಾಡಿಗಳು ಅಂತ ಹೇಳಿ TVಯಲ್ಲಿ ಬಂದಿತ್ತು, ಬಾ ಒಳಗಡೆ ಹೋಗೋಣ ಆಡಿಷನ್ ಅನ್ನೋದು ಹೆಂಗಿರುತ್ತೆ ನೋಡೋಣ ಅಂತ ಹೇಳಿದೆ. ಆಯಿತು ಅಕ್ಕ ಹೋಗೋಣ, ಅದಕ್ಕೆ ನೋಡೋಕ್ಕೇನು ದುಡ್ಡು ಕೊಡಬೇಕಾ ಅಂತ. ಒಳಗಡೆ ಹೋಗಿ ನೋಡಿದ್ರೆ ದೊಡ್ಡ ಸಮುದ್ರ ಅಂದರೆ ಅಷ್ಟು ಜನ, ಸಣ್ಣ ಮಕ್ಕಳಿಂದ ಹಿಡಿದು ಅಂಕಲ್ ಆಂಟಿ ವಯಸ್ಸಾದವರು, ಏನು ಬುಕ್ ಹಿಡಿತಾರೆ, ಗುಂಡನು ಬಂದೆನು ಗುಂಡನು ಓದನು, ಆ ಹಸುರನ್ನು ಬಿದ್ದರು ಟೀಚರ್, ಈ ಥರ ಎಲ್ಲ ಬಾಯ್ಪಾಠ ಮಾಡ್ತಿದ್ರು. ನಾನು ದೇವರೇ ನಕ್ಸಕ್ಕೆ ಇಷ್ಟೆಲ್ಲ ಓದ್ಕೊಂಡು ಬಾಯ್ಪಾಠ ಮಾಡಬೇಕಾ ಅಂತ ಇನ್ನೂ ಕ್ಯೂರಿಯಸ್ ಬೆಳೀತಾ ಹೋಯಿತು. ನಾನು ಕ್ಯೂವಲ್ಲಿ ನಿಂತ್ಕೊಂಡೆ, ನನಗೂ ಫಾರ್ಮ್ ಕೊಟ್ಟರು, ಫಾರ್ಮ್ ಎಲ್ಲ ಫಿಲ್ ಮಾಡಿದೆ. ನನ್ನ ನಂಬರ್ ಬಂದಿದ್ದು 491, ಒಳಗಡೆ ಇದ್ದಿದ್ದು 102 ನಂಬರ್. ಅಯ್ಯಪ್ಪ ಶಿವನೇ ಅಂದ್ಕೊಂಡೆ. ನನ್ನ ತಮ್ಮಂಗೆ ಅಷ್ಟರಲ್ಲಿ ಯಾರೋ ಒಬ್ಳು ಅಪ್ಸರೆ ಅಲ್ಲಿ ಕಾಣಿಸ್ಕೊಂಡ್ರು, ಕ್ರೂ ಮೆಂಬರ್ ಬೇರೆ ಅವಳು. ಅವನು ನಂದು ಕೈ ಕಾಲು ಹಿಡಿಯೋಕ್ಕೆ ಶುರು ಮಾಡ್ದ, ಅಕ್ಕ ನೀನು ಆಡಿಷನ್ ಮುಗಿಸ್ಕೊಂಬರೆ, ನಾನು ಅಷ್ಟು ಅವಳನ್ನ ಕ್ಯಾಚ್ ಹಾಕ್ಕೋತೀನಿ ಅಂತ. ವಿಧಿನೇ ಇಲ್ಲ ನನಗೆ, ಸರಿ ಅಂತ ಹೇಳಿಬಿಟ್ಟು ಆಡಿಷನ್ಗೆ ಎಲ್ಲ ವೆಯ್ಟ್ ಮಾಡಿ ನನ್ನ ಸರದಿ ಬಂತು. ಹೋಗಿ ಇದೇ ಥರ ಜೀವನದಲ್ಲಿ ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡೆ. ಅಲ್ಲಿ ಕೇಳಿದ್ರು, ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ, ನೀವೇನು ಆ್ಯಕ್ಟ್ ಮಾಡಬೇಕು ಅಂತಿದ್ದೀರಾ ಅದನ್ನು ಮಾಡಿ ತೋರಿಸಿ ಅಂತ ಹೇಳಿದ್ರು. ಒಂದು ನಿಮಿಷಕ್ಕೆ ಬ್ಲ್ಯಾಂಕ್ ಅದೇ, ಏನಕ್ಕೆ ಗೊತ್ತಾ, ಆ್ಯಕ್ಟಿಂಗ್ ಅನ್ನೋದೇ ನನಗೆ ಗೊತ್ತಿಲ್ಲ. ಗುಂಪಲ್ ಗೋವಿಂದ ಅಂತ ಡ್ಯಾನ್ಸ್ ಮಾಡ್ತಿದ್ದೆ ಹೊರತು ಆ್ಯಕ್ಟಿಂಗ್ದು ಗಂಧಗಾಳಿನೇ ನಂಗೆ ಗೊತ್ತಿರಲಿಲ್ಲ. ನೇರವಾಗಿ ಹೇಳಿದೆ, ಇಲ್ಲ ಸರ್ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಅದು ಇಂಟ್ರೆಸ್ಟ್ ಇದೆ, ನೀವು ಹೇಳ್ಕೊಡಿ ಅಂತ ಅಂದೆ. ಗೊತ್ತಲ್ಲ ಪಾಪ, ಅಲ್ಲಿ ಬೆಳಗಿಂದ ಸಂಜೆವರೆಗೂ ದುಡಿಯೋರು ಸಡನ್ ನಂಗೆ ನನ್ನ ಮೇಲೆ ರೇಗ್ಬಿಟ್ರು, ಏನು ನಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಬಂದಿದ್ದೀರಾ ಅಂತ ಹೇಳೋರು. ಇಲ್ಲ ಸರ್ ನಂಗೆ ತುಂಬ ಇಷ್ಟ ಇದೆ ಬಟ್ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಸರ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಆವಾಗ ಸತೀಶ್ ಅಂತ ಹೇಳಿ ಅವರು ಅಲ್ಲಿ ಆಡಿಷನ್ ಹೆಡ್ ಆಗಿದ್ರು, ಅವ್ರು ನನಗೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿ ನನ್ನನ್ನು 2 hours ಕೂರಿಸಿದ್ರು, ನೋಡಿ ಆಡಿಷನ್ ನೋಡ್ಕೊಳ್ಳಿ, ಒಂದು ಐಡಿಯಾ ಸಿಗುತ್ತೆ ಆಮೇಲೆ ನೀವು ಮಾಡಿ ಅಂತ ಹೇಳಿದ್ರು. ಸೊ 2 hours ಹೋಗಿ 4 hours ಆಯಿತು, ಕೂತ್ಕೊಂಡು ನೋಡಿದೆ, ಕರೆದ್ರು ನನ್ನ, ಮತ್ತೆ ನಿಲ್ಲಿಸಿದ್ರು ಕ್ಯಾಮ್ರಾ ಮುಂದೆ, ಸರ್ ಈಗ ನೋಡಿದ್ದೀರಲ್ಲ ಮಾಡಿ ಅಂದರು. ನಾನಿದ್ದಳು ಮೊದಲೇ HR ಬುದ್ಧಿ ಬಿಡ್ತೀನಾ ಸರ್, ನೀವು ನೋಡೋಕ್ಕೆ ಹೇಳಿದಷ್ಟೇ ಸರ್, ಕಲ್ತ್ಕೊಳ್ಳೋಕೆ ಹೇಳಿಲ್ಲ ಅಂದೆ. ಓಹೋ ಪಂಚು ಅಂತ ಹೇಳಿದ್ರು, ಅವಾಗಲೇ ಗೊತ್ತಾಯಿತು ನನಗೆ ಪಂಚ್ ಅನ್ನೋದು ಇದಕ್ಕೆ ಹೇಳ್ತಾರೆ ಅಂತ. ಸೊ ಇದು ಒಂದು ಎಕ್ಸ್ಪೀರಿಯೆನ್ಸ್. ಅಲ್ಲಿ ಸ್ಟಾರ್ಟ್ ಮಾಡಿದ್ರು ನೋಡಿ, ನನ್ನ ಟ್ರೋಲ್ ಮಾಡೋಕ್ಕೆ ಎಷ್ಟೋ ಎಂಪ್ಲಾಯೀಸ್ನ ಕರೆದು ಕೂರಿಸ್ಕೊಂಡು ನಾನು ಇಂಟರ್ವ್ಯೂಲ್ಲಿ ಚಂದ ರುಬ್ತಿದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಕಾಮಿಡಿ ಕಿಲಾಡಿ ಆಡಿಷನಲ್ಲಿ ಹಾಕ್ಕೊಂಡು ರುಬ್ಬಿದ್ರು ನನ್ನ. ದೋಸೆ ಇಟ್ಟು, ಅಕ್ಕಿ ಇಟ್ಟು, ಇಡ್ಲಿ ಇಟ್ಟು ಎಲ್ಲ ಆಗ್ಬಿಟ್ಟಿದೆ ನನ್ನಲ್ಲಿ. ಕೋಳಿ ಥರ ಮಾಡು, ಕಾಗೆ ಥರ ಮಾಡು, ಗೂಬೆ ಥರ ಮಾಡು, ಏನೆಲ್ಲ ಫ್ರಸ್ಟ್ರೇಷನ್ ನನಗೆ ಎಲ್ಲಿವರೆಗೂ ಅಂದರೆ, ಯಪ್ಪ ಯಾಕೆ ಇಲ್ಲಿ ಬಂದು ಸಿಗಾಕೊಂಡೆ, ನಾನೊಂದು ಕಂಪ್ನಿ HR ನನಗೆ ಒಬ್ಬ ಸೆಕ್ಯೂರಿಟಿಯಿಂದ ಹಿಡಿದು ದೊಡ್ಡವನವ್ರಿಗೂ ನಮಸ್ಕಾರ ಮೇಡಮ್ ಅಂತ ಸಲ್ಯೂಟ್ ಹೊಡಿತಾನೆ, ಏನು ಇಲ್ಲಬೇಕು ಅಂತ ಒಂಥರ ಮನಸ್ಸಲ್ಲೇ ಒಂದು ಅದೊಂದು ದಿಮಾಕ್ ಅಂತ ಹೇಳ್ತಾರಲ್ಲ, ಆ ದಿಮಾಕದ್ದು ಒಂದು ಮೈಂಡ್ ವಾಯ್ಸ್ ಓಡ್ತಾ ಇತ್ತು. ಆಗಲಿಲ್ಲ, ಫ್ರಸ್ಟ್ರೇಷನ್ ಇಲ್ಲಿವರೆಗೂ ಬಂತು, ಆಗಲಿಲ್ಲ ಆಗಲಿಲ್ಲ. ಲಾಸ್ಟ್ ಹೇಳಿದ್ರು, ಆಯಿತು ನೀವು ಮಂಗ ಆಯಿತು, ಕೋತಿ ಆಯಿತು, ಕುರಿ ಆಯ್ತು, ಎಲ್ಲ ಆಯಿತು, ಭಿಕ್ಷುಕಿ ಆಯಿತು, ನೀನೀಗ ಹುಚ್ಚಿ, ನಿಮಗೆ ಹುಚ್ಚಿ ಹಿಡಿತಿದೆ, ನಿಮ್ಗೆ ಸಿಟ್ಟು ಬರ್ತಿದೆ ಅಂದರು. ನನ್ನ ಫ್ರಸ್ಟ್ರೇಷನ್ ಇಲ್ಲಿರೋದಕ್ಕೂ ಅವ್ರು ನಿನ್ನ ಹುಚ್ಚಿ ಅನ್ನೋದಕ್ಕೂ ಕರೆಕ್ಟಾಗಿ ಸಿಂಕ್ ಆಯಿತು ನೋಡಿ, ತೆಗ್ದಿದ್ದೆ ಸ್ಕಾಫ್ ತೆಗ್ದು ಬಿಸಾಕ್ತೆ, ಯಾವಾಗ ಬೇಕಪ್ಪ ಇದೆಲ್ಲ ಅಂತ.
ಏ ಸೂಪರ್ ಅಮ್ಮ ಪರವಾಗಿಲ್ಲ ಮಾಡ್ತೀವಿ, ಒಳ್ಳೆ ಡೆಡಿಕೇಶನ್ ಇದೆ ಅಂದ್ರು. ಅಯ್ಯೋ ಶಿವನೇ, ಬಂದ ತಕ್ಷಣ ಇದನ್ನು ಮಾಡಿದರೆ ಇವೆಲ್ಲ ಇರ್ತಿರ್ಲಿಲ್ವಲ್ಲ ಅಂದ್ಕೊಂಡೆ. ಸೊ ಇದು ನನ್ನ ಒಂದು ಆಡಿಷನ್ ಎಕ್ಸ್ಪೀರಿಯನ್ಸ್. ಆದರೆ ನೆಕ್ಸ್ಟ್ ಸ್ಟೇಜ್ ಹತ್ತಿದಾಗ ಫಸ್ಟ್ ಡೇ ಅಲ್ಲೇ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಭಯ ಇದ್ದರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಜೊತೇಲಿರೋ ಟೀಮ್ ಆಗಿತ್ತು, ಜಡ್ಜಸ್, ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಸೆಕೆಂಡ್ ಎಪಿಸೋಡಲ್ಲೇ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಯಿತು, ಯಾಕಂದರೆ ಎಲ್ಲ ನಿನ್ನ ಸಮ್ ರಂಗಾಯಣ ಮತ್ತು ದೊಡ್ಡ ದೊಡ್ಡ ಡ್ರಾಮಾ ಇನ್ಸ್ಟಿಟ್ಯೂಷನಿಂದ ಬಂದಿದ್ದರು, ಆಲ್ರೆಡಿ ಆ್ಯಂಕರಿಂಗ್ ಮಾಡಿರೋರಿದ್ರು. ನನಗೇನೂ ಅಲ್ಲ, ಐ ಆಮ್ ನಥಿಂಗ್, ಹೇಳ್ಕೊಳ್ಳೋಕ್ಕೆ ಒಂಥರ ಛೇ ನಂಗೆ ಆ್ಯಕ್ಟಿಂಗ್ ಬರೋದಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಒಳಗಡೆ ಫೀಲ್ ಆಗ್ತಾಯಿತ್ತು. ಆ ಟೈಮಲ್ಲಿ ಜಗಣ ಹೇಳಿದ್ರು, ನೋಡಮ್ಮ ನೀನು ಎಲ್ಲ ಓಕೆ, ಬಟ್ ನೀನು ಮೂಗಲ್ಲಿ ಮಾತಾಡ್ತೀಯ, ಹೊಟ್ಟೆಯಿಂದ ಬರಬೇಕು ಅದು ಸ್ವರ ಅಂತ ಹೇಳಿದರು. ಸ್ವಲ್ಪ ಒಂದು ಆಸೆ ಚಿಗುರ್ತು ನೋಡಿ, ಅಪ್ಪ ನನ್ನೂ ರೆಕಗ್ನೈಸ್ ಮಾಡಿ ಒಂದು ಗೈಡ್ಲೈನ್ ಕೊಡ್ತಿದ್ದಾರೆ ಅಂದರೆ ನಾನು ಅವ್ರ ತಲೆಯಲ್ಲಿ ಇದ್ದೀನಿ, ನನ್ನ ಗಮನ ನನ್ನ ಮೇಲೆ ಅವ್ರಿಗೆ ಗಮನ ಇದೆ ಅಂತ. ಅಲ್ಲಿಂದ ವರ್ಕ್ 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 ಎಲ್ಲಿವರೆಗೂ ಅಂದರೆ ನನ್ನ ತಾಯಿ ನನ್ನ ಜೊತೆ ದುಡ್ದಿದ್ದಾರೆ. ಒಂದು ಸ್ಕಿಟ್ ಕೊಟ್ಟಿದ್ರು ನನಗೆ, ಅದರಲ್ಲಿ ಏನು ಅಂದರೆ ನಲ್ಲಿ ನೀರು ಹಿಡಿಯೋ ಟೈಮಲ್ಲಿ ಬಿಂದಿಗೆಲ್ಲ ಹಿಡ್ಕೊಂಡು ಹೆಂಗಸರು ಹೆಂಗೆ ಬಡದಾಡ್ತಾರೆ, ಅವ್ರ ಭಾಷೆ ಹಿಂಗಿರುತ್ತೆ. ಜೀವನದಲ್ಲಿ ನಾನು ಯಾವತ್ತೂ ಆ ಥರ ನೋಡಿರಲಿಲ್ಲ, ಯಾಕಂದರೆ ನಾನೆಲ್ಲ ಹಾಸ್ಟೆಲಲ್ಲಿ ಬೆಳೆದವಳು, ಒಬ್ಳೆ ಮಗಳು ಮುದ್ದಾಗಿ ಸಾಕಿದವಳು. ನನಗೇನು ಗೊತ್ತಿಲ್ಲ, ನನ್ನ ತಾಯಿ ಮತ್ತಿಕೆರೆಯ ಒಂದು ಗಲ್ಲಿಯೊಳಗೆ ಕರ್ಕೊಂಡೋಗಿ ಒಂದು ನಲ್ಲಿ ಮುಂದೆ ನಿಂತಿರೋ ಲೇಡೀಸ್ನ ನಾನು ನಮ್ಮಮ್ಮ ಬೆಡ್ಶೀಟ್ ಹೊಚ್ಕೊಂಡು ಕದ್ದು ಬೆಳಗ್ಗೆ 5 ಗಂಟೆಯಿಂದ 6:30 ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ವಿ. ಅಲ್ಲಿ ಭಾಷೆಗಳಾಗಿರ್ಬೋದು, ಅವರ ನಡವಳಿಕೆ, ವೇ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಒಳ್ಳೆ ಕಮೆಂಟ್ ಸಿಕ್ತು. ಆಗ ನನಗೆ ಅನ್ನಿಸ್ತು ಆ್ಯಕ್ಟಿಂಗ್ ಅನ್ನೋದು ಕಲಿಯೋದಷ್ಟೇ ಅಲ್ಲ, ನೋಡಿ ಅಬ್ಸರ್ವ್ ಮಾಡೋದ್ರಲ್ಲಿರುತ್ತೆ ಅಂತ. ಸೊ ಆ ಒಂದು ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಈಗ ನಾನು ಪುಣ್ಯಾರ್ ಕಿತ್ತಿರು ಅನ್ನೋ ಸಿನಿಮಾದಲ್ಲಿ ಹೀರೋಯಿನಾಗಿ ಮಾಡಿದ್ದೀನಿ, ಹೀರೋಯಿನಾಗಿ ಮಾಡಿದ್ದೀನಿ ಅಂತ ಜಂಬ ಇಲ್ಲ ನನಗೆ. ಬಟ್ ಏನೋ ಒಂದು ಖುಷಿ, ಎಲ್ ಕೆ ಜಿ ಯು ಕೆ ಜಿ ಪಾಸಾಗಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ. ಹಾಗೆ ಯಾರಿಗೊಬ್ರು 4 ಜನ ನೋಡಿ ಏ ಇವ್ರು ಹೀರೋಯಿನಾಗಿ ಮಾಡಿದ್ದಾರೆ ಅನ್ನುವಾಗ ಆ ಖುಷಿ, ಆ ಫೀಲ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅದು. ಇದು ನನ್ನ ಇಲ್ಲಿವರೆಗೂ ಜರ್ನಿ. ಒಂದು ಸ್ಟೆಪ್ ಮೇಲೆ ಪರ್ಸ್ನಲ್ ಲೆವೆಲಲ್ಲಿ ಹೋಗೋದಾದರೆ ನನಗೆ ಮದುವೆ ಆಗಿದೆ ಈಗ ಕಾಮಿಡಿ ಕಿಲಾಡಿಯ ಗೋವಿಂದೇಗೌಡರು, ಜಿ ಜಿ ಅಂತಲೇ ಅವ್ರಿಗೆ ಒಂದು ಸ್ಪೆಷಲ್ಲಾಗಿ ಒಂದು ಬಿರುದಿದೆ. ನಾನು ಅದಕ್ಕೆ ರೇಗಿಸ್ತೀನಿ, ಜಿ ಜಿ ಅಂದರೆ ಗುಂಪಲ್ಲಿ ಗೋವಿಂದ ಅಲ್ವಾ ಅಂತ. ಸೊ ಹಾಗಾಗಿ ಅವ್ರನ್ನ ನಾನು ಮದುವೆ ಆಗಿದ್ದೀನಿ. ತುಂಬ ಜನ ಕೇಳ್ತಾರೆ ಜೋಡಿನೇ ಅಲ್ಲ ನಿಮ್ಮದು, ನೀವು ನೋಡಿದ್ರೆ ವೈಟಾಗಿ ಹೈಟಾಗಿದ್ದೀರಾ, ಅವರು ಸ್ವಲ್ಪ ಕುಳ್ಳುಕಿದ್ದಾರೆ, ಜೋಡಿನೇ ಅನ್ಸಲ್ಲ, ಅದು ಏನಂತ ಮದುವೆ ಆದ್ರಿ ಅಂತಾರೆ. ಇನ್ನು ಕೆಲವರು ತುಂಬ ಮನಸ್ಸಿಗೆ ನೋವಂಗೆಲ್ಲ ಆಡ್ಕೊಂಡು ಹೇಳ್ತಾರೆ, ಅಯ್ಯೋ ಪ್ರೀತಿಗೆ ಕಣ್ಣಿಲ್ಲ, ಲವ್ ಇಸ್ ಬ್ಲೈಂಡ್ ಅಂತೆಲ್ಲ ಮಾತಾಡ್ತಾರೆ. ಬಟ್ ಇರೋ ಫ್ಯಾಕ್ಟ್ ಏನಂದರೆ ನಮ್ಮದು ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. 2 ವರ್ಷದಿಂದ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ, ನಮ್ಮ ಕುಟುಂಬಕ್ಕೆ ಅವರ ಕುಟುಂಬ ಪರಿಚಯ ಇತ್ತು, ಇಬ್ಬರು ಕೂಡ ಲೈಕ್ ಒಂದೇ ಪ್ರೊಫೆಷನಲ್ಲಿ ಇರೋದ್ರಿಂದ ಪ್ರತಿಯೊಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು. ಇದನ್ನು ನೋಟಿಸ್ ಮಾಡಿದ್ದು ನನ್ನ ತಂದೆ ಇದ್ದವರು, ಹೌದು ಒಳ್ಳೆ ಹುಡುಗ ಅಂತ ಇದ್ರು. ಒಂದು ಸನ್ನಿವೇಶ ಏನು ಅಂದರೆ, ಒಂದು ಸತಿ ಪ್ರಪೋಸಲ್ ಬಂದಾಗ ಹುಡುಗನ ಮನೆ ಕಡೆಯವರೆಲ್ಲ ಓ ಸಿನಿಮಾ ಮಾಡ್ತಿದ್ದಾಳಂತೆ, ಚಿಕ್ಕ ಚಿಕ್ಕ ಬಟ್ಟೆ ಹಾಕಿದಾಳಂತೆ, ಸಿನಿಮಾ ರಿಲೀಸ್ ಆಗಿ ಜನ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಅದನ್ನು ಕೇಳ್ಬಿಟ್ಟು ಮದುವೆ ಮಾಡೋಣ ಅಂದರು. ಎಷ್ಟು ದುಃಖ ಆಗುತ್ತೆ ಅಂದರೆ ಒಂದು ಹುಡುಗಿಗೆ ಅದು ಚಿಕ್ಕ ಬಟ್ಟೆ ಹಾಕಿದ ತಕ್ಷಣ ಅವರ ಸಣ್ಣತನ ಅಂತ ಹೇಳಬಾರ್ದು. ಸೊ ಆವಾಗ ಅಪ್ಪ ಡಿಸೈಡ್ ಮಾಡಿದ್ರು, ಯಾರೇ ಅವ್ರನ್ನ ಹುಡುಕಿ ಮದುವೆ ಮಾಡಬಾರ್ದು, ಅವಳನ್ನ ಅರ್ಥ ಮಾಡ್ಕೊಂಡಿರೋನ ಯಾಕೆ ಮದುವೆ ಮಾಡಬಾರ್ದು, ಹಾಗಾಗಿ ಜೀಜಿನೇ ಯಾಕೆ ಆಗಬಾರ್ದು ಅಂತ ಹೇಳಿ ಮನೇಲೇ ಕೂತು ಚರ್ಚೆ ಮಾಡಿ ನಂತರ ಮದುವೆ ವಿಷಯ ತೆಗೆದರು. ಹೇಳಬೇಕು ಅಂದರೆ ನಾನು ಜಿಜಿ ಒಂದು 5 ತಿಂಗಳು ಟೈಮ್ ತೊಗೊಂಡಿದ್ದೀವಿ, ಆಗಬೇಕಾ ಬೇಡವಾ, ಜನರುಗಳ್ದು ಕೆಟ್ಟ ಮಾತುಗಳು ಕೇಳೋಕ್ಕಾಗಲ್ಲ, ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದಲ್ಲ, ಇದೆಲ್ಲ ಆದಮೇಲೆ ಕೊನೆಗೆ ನಮಗೆ ಅನ್ನಿಸ್ತು ನಾವು ಜನರನ್ನೇ ಯಾಕೆ ಮೆಚ್ಚಿಸ್ಬೇಕು, ನಗ್ಸೋದಷ್ಟೇ ಕೆಲಸ ಮೆಚ್ಚೋದಲ್ಲ, ಅವ್ರು ನಮಗೆ ಮೆಚ್ಚಬೇಕು ಅಂತ ನಾವಿಬ್ಬರು ಕನ್ಕ್ಲೂಷನ್ ಬಂದ್ವಿ. ಸೊ ಮುಂದಿನ ಪ್ಲ್ಯಾನ್ಸ್ ಏನಪ್ಪ ಅಂತ ಎಲ್ಲರೂ ಕೇಳ್ತಾರೆ. ಈಗ ಮದುವೆ ಆಗಿದ್ದೀರಾ ಮೇಡಮ್, ಮನೇಲೇ ಕೂತ್ಕೋತೀರಾ, ಇಲ್ಲ ಏನು ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಜಿಜಿ ನನಗೆ ಮತ್ತೊಬ್ಬ ಅಪ್ಪನಾಗಿ ಅಂದರೆ ನನ್ನ ಅಪ್ಪನ ಜಾಗದಲ್ಲಿ ಇಟ್ಕೊಂಡು ಫ್ರೀಡಮ್ ಕೊಟ್ಟಿದ್ದಾರೆ. ಸಿನಿಮಾ ಮಾಡ್ತೀಯ ಮಾಡು, ಧಾರಾವಾಹಿಗಳು ಈವೆಂಟ್ಸ್ ಮಾಡು, ನನ್ನ ಸಹಕಾರ ನಿಂಗಿದೆ ಅಂತಾರೆ. ಅದರ ಜೊತೆಗೆ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ. ಜಿಜಿ ಅವರ ಒಂದು ಲೈಫ್ ಜರ್ನಿ ತುಂಬ ಕಷ್ಟವಾಗಿ ಬಂದಿತ್ತು, ಹಾಗೆ ಕಷ್ಟದಿಂದ ಒಂದು ಜಾಗ ಬೇಕು, ನಾನೊಬ್ಬ ನಟ ಆಗಬೇಕು ಅಂತ ಬರ್ತಾರಲ್ಲ ಅಂಥವರಿಗೆ ಏನೋ ಒಂದು ಗೈಡ್ಲೈನ್ ಸಿಗೋ ಅಂತಹ ಜಾಗ ನಮ್ಮ ಇನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಒಂದು ಸಣ್ಣದಾಗಿ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪ್ಲಾನಿಂಗ್ ನಡೀತಿದೆ, ದಿಢೀರ್ ಅಂತ ಆಗೋಕ್ಕೆ ಅದು ಉಪ್ಪಿಟ್ಟಲ್ಲ, ಅದೊಂದು ಬ್ರಹ್ಮವಿದ್ಯೆ ಥರ. ಸೊ ಹಾಗಾಗಿ 1 ವರ್ಷ ಅದ್ರ ಬಗ್ಗೆ ನಾನು ಜಿಜಿ ಪ್ಲ್ಯಾನ್ ಮಾಡಿಕೊಂಡು ಮುಂದಿನ ವರ್ಷ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿದ್ದೀವಿ. ಅದೊಂದು ಪಕ್ಕಾ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಅಷ್ಟೋ ಇಷ್ಟೋ ಸ್ವಲ್ಪ ದುಡ್ಡು ನಮ್ಮ ಜೇಬಿಗೆ ಹಾಕ್ಕೊಂಡು ಅದರಿಂದ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಸಣ್ಣ ಒಂದು ಪ್ಲ್ಯಾನು ನನ್ನ ಹಾಗೂ ನನ್ನ ಪ್ರೀತಿ ಯಜಮಾನರಾಗಿರೋ ಜಿಜಿ ಅವರ ಕನಸಾಗಿದೆ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾವು ನಂಬಿದ್ದೀವಿ.
ಇದುವರೆಗೂ ನಮ್ಮನ್ನು ನಿಮ್ಮವರಾಗೆ ನೋಡಿದ್ದೀರಾ. ನಾವು ಯಾವತ್ತೂ ನಮ್ಮನ್ನು ಸೆಲೆಬ್ರಿಟಿಗಳು ಅಂತ ಅಂದ್ಕೊಂಡಿಲ್ಲ. ದಯವಿಟ್ಟು ನೀವು ಹಂಗೆ ಅಂದ್ಕೋಬೇಡಿ. ನಿಮ್ಮಲ್ಲೂ ನಾವು ಒಬ್ಬರು ಅಂದ್ಕೊಂಡು ನಮ್ಮನ್ನು ಬೆಳೆಸಿ. ಧನ್ಯವಾದಗಳು.